ಕೊಪ್ಪಳದ ಅಧಿಕೃತ ಮರಳು ಕೇಂದ್ರದಲ್ಲಿ ಭಾರೀ ಅಕ್ರಮ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಅಧಿಕೃತವಾಗಿರುವಂತಹ ಮರಳು ಕೇಂದ್ರ, ಆದರೆ ಅಧಿಕೃತ ಮರಳು ಕೇಂದ್ರದಲ್ಲೇ ಭಾರೀ ಅಕ್ರಮ ನಡೀತಾ ಇದೆ. ಸರ್ಕಾರದ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದಾರೆ ಗುತ್ತಿಗೆ ಪಡೆದಂತಹ ಗುತ್ತಿಗೆದಾರರು. ಯಾರು ಗುತ್ತಿಗೆ ಪಡೆದುಕೊಂಡಿದ್ದಾರಲ್ವೇ ಮರಳು ಸಾಗಾಟ ಮಾಡೋದಕ್ಕೆ ಅಂತ, ಅವರು ರಾಜ್ಯ ಸರ್ಕಾರದ ಕಣ್ಣಿಗೆ ಮಣ್ಣೆರೆಸ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾಗಳನ್ನು ಕಿತ್ತು ತೂಕದ ಯಂತ್ರಗಳನ್ನು ಬಂದ್ ಮಾಡಿ ಡಿಡಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡಿ, ಅದರಲ್ಲೂ ಅಧಿಕೃತವಾಗಿರುವಂತಹ ಕೆಲವು ಆ ಮರಳು ಪಾಯಿಂಟ್ಗಳೇನಿದ್ದಾವೆ ಅಲ್ಲಿ ಸಿಸಿ ಕ್ಯಾಮೆರಾ ಕಂಪಲ್ಸರಿ ಆಗಿರಬೇಕು. ವಾಹನಗಳನ್ನು ತೂಕ ಮಾಡೋದಕ್ಕೆ ಅಂತ ತೂಕದ ಯಂತ್ರ ಕೂಡ ವರ್ಕ್ ಮಾಡ್ತಾ ಇರಬೇಕು. ಆದರೆ ತೂಕದ ಯಂತ್ರಗಳನ್ನು ಬಂದ್ ಮಾಡಿ ಡಿಡಿಗಳನ್ನು ವಿತರಣೆ ಮಾಡಲಾಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಕಲ್ಲೂರು ಗ್ರಾಮದಲ್ಲಿ ಮರಳು ಕೇಂದ್ರದಲ್ಲಿ ಭಾರೀ ಅಕ್ರಮ ಕಂಡುಬರ್ತಾ ಇದೆ. ಪ್ರಶಾಂತ ಗೌಡ ಸಿ ಪೊಲೀಸ್ ಪಾಟೀಲ್ ಹೆಸರಿನಲ್ಲಿ ಇರುವಂತಹ ಗುತ್ತಿಗೆ ಇದು. ಪೊಲೀಸ್ ಪಾಟೀಲ್ ಅವರ ಹೆಸರಿನಲ್ಲಿ ಇರುವಂತಹ ಗುತ್ತಿಗೆ ಇದು. ಸಕ್ರಪ್ಪ ಎನ್ನುವಂತಹ ವ್ಯಕ್ತಿ ಅದನ್ನು ಉಪಗುತ್ತಿಗೆ ಪಡೆದುಕೊಂಡು, ಅಂದರೆ ಒಬ್ಬ ಗುತ್ತಿಗೆದಾರ ಗುತ್ತಿಗೆ ಪಡೆದುಕೊಂಡಿರ್ತಾನೆ, ಅದನ್ನು ಬೇರೆಯವರಿಗೆ ನೀನು ನಡೆಸಪ್ಪ ಅಂತ ಗುತ್ತಿಗೆ ಕೊಡ್ತಾನೆ. ಆ ರೀತಿಯಾಗಿ ಉಪಗುತ್ತಿಗೆಯನ್ನು ಪಡೆದುಕೊಂಡು ಈ ಅಕ್ರಮವನ್ನು ಎಸಗಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಥಳೀಯರಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಿದ್ರೂ ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಆಡಳಿತ ಅಧಿಕಾರಿಗಳು ಇದೀಗ ಕಣ್ಣು ಮುಚ್ಚಿ ಕುಳಿತುಕೊಂಡು ಬಿಟ್ಟಿದ್ದಾರೆ. ಈ ಮೂರು ಮಂಗಗಳು ಬರ್ತಾ ಇರುತ್ತಲ್ಲ, ಮಹಾತ್ಮ ಗಾಂಧಿಯವರು ಹೇಳಿದ್ದು, ಕೆಟ್ಟದ್ದನ್ನು ಕೇಳೋದಿಲ್ಲ, ಕೆಟ್ಟದ್ದನ್ನು ನೋಡೋದಿಲ್ಲ, ಕೆಟ್ಟದ್ದನ್ನು ಆಡೋದಿಲ್ಲ. ಅದೇ ರೀತಿ ನಾವು ಅಕ್ರಮ ಏನಿದೆ ಅದನ್ನು ಕೇಳೋದಿಲ್ಲ, ಅಕ್ರಮ ಏನು ನಡೀತಾ ಇದೆ ಅದನ್ನು ನೋಡೋದಿಲ್ಲ, ಅಕ್ರಮ ಏನಿದೆಯಲ್ಲ ಅದ್ರ ವಿರುದ್ಧ ನಾವು ತುಟಿ ಪಿಟಕ್ಕನ್ನೋದಿಲ್ಲ ಅಂತ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿದ್ದಾರೆ. ಅಧಿಕಾರಿಗಳ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಸರ್ಕಾರದ ಪಾಸ್ಗಳು ಕೂಡ ದುರ್ಬಳಕೆ ಆಗ್ತಾ ಇದೆ. ಯಾರ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟರೆ ಸರ, ನಾವು ಲೀಗಲ್ಲಾಗಿ ಜಿ ಪಿ ಎಸ್ ಆನ್ ಇದೆ, ಆನ್ ಇದ್ದರೆ ಮಾತ್ರ ಪರ್ಮಿಟ್ ಇಶ್ಯೂ ಆಗತ್ತೆ ನಮ್ಮಲ್ಲಿ. ಜಿ ಪಿ ಎಸ್ ಆನ್ ಇಲ್ಲ ಅಂದ್ರೆ ಪರ್ಮಿಟ್ ಇಶ್ಯೂ ಆಗಲ್ಲ. ಏ ಬ್ರಿಡ್ಜು ನೀವು ಚೆಕ್ ಮಾಡ್ಬೋದು, ಏ ಬ್ರಿಡ್ಜ್ ಕರೆಕ್ಟ್ ಇದೆ, ಕಂಪ್ಯೂಟರ್ ಆನ್ ಇದೆ, ಸಿ ಸಿ ಫುಟೇಜ್ ಕರೆಕ್ಟ್ ಇದೆ ರೀ, ಸಿ ಸಿ ಟಿ ವಿನ ಕರೆಕ್ಟ್ ಐತಿ ಎಲ್ಲವೂ. ಅವು ಜಿ ಪಿ ಎಸ್ ಬ್ಲಾಕ್ ಆದ್ರೆ ಮತ್ತೆ ಪಾಸ್ ಇಶ್ಯೂ ಆಗಲ್ಲ ನಮ್ಮ ಪಾಯಿಂಟ್ ಆಗಂತ. ಲೀಗಲ್ ಪಾಯಿಂಟ್ ಲೀಗಲಾಗಿನೇ ಮಾಡ್ಕೊಂಡು ಹೊಂಟಿದ್ದೀವಿ ಸರ್. ನಿಮ್ಗೆ ಯಾರೋ ಸುಳ್ಳು ಮಾಹಿತಿ ಕೊಟ್ಟಿರ್ಬೇಕು ಸರ್, ಲೀಗಲಾಗಿ ಕೊಡ್ತಾ ಇದ್ದೀವಿ ಸರ್. ನಾವು ಲೀಗಲಾಗಿ ಐತೆ ರೀ ಸರ್. ಗಾಡಿ ಇಲ್ಲೇ ಬಂದು ಖಾಲಿ ಗಾಡಿ ಎ ಬ್ರಿಡ್ಜ್ ಮ್ಯಾಗೆ ನಿಂತ್ಕೊಂಡು ಖಾಲಿ ಗಾಡಿ ಕಟ ಮಾಡಿ ಆಮೇಲೆ ಲೋಡ್ ಗಾಡಿ ಮಾಡ್ಕೊಂಬಂದು ಲೋಡ್ ಗಾಡಿ ಎ ಬ್ರಿಡ್ಜ್ ಮ್ಯಾಗೆ ನಿಂತ ಮ್ಯಾಗೆ ಪರ್ಮಿಟ್ ಇಶ್ಯೂ ಮಾಡ್ತೀವಿ ಸರ್. ಸಮಸ್ಯೆ ಇಲ್ಲ ಸರ್, ನೀವು ನೋಡ್ಕೊಂಡು ಹೋಗ್ಬೋದು ಸರ್. ಒಳಗೆ ಬೇಕಾದ್ರೆ ಚೆಕ್ ಮಾಡ್ಬೋದು, ಕಂಪ್ಯೂಟರ್ ಇಂಪೌಂಟರ್ ಸಿ ಸಿ ಟಿ ವಿ ಎ ಬ್ರಿಡ್ಜು ನೋಡಿದಿರಲ್ಲ ಸರ್, ಈಗ ನೀವು ಚೆಕ್ ಮಾಡಿದ್ರಲ್ಲ ಎಲ್ಲ ಆನ್ ಇಟ್ಕೊಂಡು ಪರ್ಮಿಟ್ ಇಶ್ಯೂ ಮಾಡ್ತೀವಿ ಸರ್. ಯಾರೋ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟರೆ ಸರ್, ನಾವು ಲೀಗಲ್ಲಾಗಿ ಜಿ ಪಿ ಎಸ್ ಆನ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಹೇಳೋದಕ್ಕೆ ಮಾತ್ರ ಇದು ಅಧಿಕೃತ, ಆದರೆ ಇಲ್ಲಿ ನಡೀತಾ ಇರೋದೆಲ್ಲವೂ ಕೂಡ ಅಕ್ರಮ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಏನು ಅಕ್ರಮ ನಡೀತಾ ಇದೆ, ಸ್ಥಳೀಯರು ಏನು ಆರೋಪ ಮಾಡ್ತಾ ಇದ್ದಾರೆ ಈ ಒಂದು ಮರಳುಗಾರಿಕೆ ಬಗ್ಗೆ ಅಂತ? ಸಂತೋಷ್, ಕೊಪ್ಪಳ ಜಿಲ್ಲೆಯ ಕಲ್ಲೂರು ಗ್ರಾಮದಲ್ಲಿ ಒಂದು ಅಧಿಕೃತವಾದಂತಹ ಮರಳು ಕೇಂದ್ರ ಇರುವಂತದ್ದು, ಅಂದ್ರೆ ಮರಳು ಪಾಯಿಂಟ್ ಅಂತಂದ್ರೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಈ ಮರಳು ಕೇಂದ್ರ ನಡೆಸಬೇಕಂದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಅಂದ್ರೆ ಡಿಡಿನ ಸರ್ಕಾರದ ವತಿಯಿಂದ ರಾಯಲಿಟಿ ಕಟ್ಟಬೇಕಾಗುತ್ತೆ. ರಾಯಲಿಟಿ ಪಡೆದಂತ ಲಾರಿಗಳು ಅಲ್ಲಿಂದ ಮರಳು ತೆಗೆದುಕೊಂಡು ಹೋಗ್ಬೇಕಂತ ನಿಯಮ ಇರುತ್ತೆ. ಆದ್ರೆ ಕೊಪ್ಪಳ ಜಿಲ್ಲೆಯ ಕಲ್ಲು ಗ್ರಾಮದಲ್ಲಿರುವಂತಹ ಈ ಮರಳು ಏನು ಅಧಿಕೃತ ಮರಳು ಪಾಯಿಂಟ್ ಅಲ್ಲಿ ಎಲ್ಲವೂ ಕೂಡ ಅಕ್ರಮ ಅಂತ ಹೇಳೋದು. ಕಾರಣ ಏನಂತಂದ್ರೆ ಅಲ್ಲಿ ನಾವು ವೆಬ್ರಿಡ್ಜ್ ಅನ್ನೋ ದೃಶ್ಯ ನೋಡ್ತಾ ಇದ್ದೀವಿ. ವೆಬ್ರಿಡ್ಜ್ ಅಂತ ಇದೆ, ಅದೇ ವೆಬ್ರಿಡ್ಜ್ ಅಲ್ಲಿ ಮರಳು ಲಾರಿ ಬರಬೇಕು, ಮರಳು ಲಾರಿ ಬಂದ ನಂತರ ಅದು ತೂಕವನ್ನು ಮಾಡಬೇಕು, ತದನಂತರ ಆ ಸಿ ಸಿ ಟಿ ವಿ ಅಲ್ಲಿ ಕ್ಯಾಪ್ಚರ್ ಮಾಡಬೇಕು. ಕ್ಯಾಪ್ಚರ್ ಮಾಡಿ ಮತ್ತು ಜಿ ಪಿ ಎಸ್ ಅಂತ ಇರುತ್ತೆ, ಇಂಥಲ್ಲಿ ಲಾರಿ ಬಂದಿದೆ, ಇಂಥವ್ರಿಗೆ ಈ ಡಿ ಡಿ ಕೊಡ್ತಾ ಇದ್ದೇವೆ ಅಂತೇಳಿ ಎಲ್ಲವನ್ನ ಕ್ಯಾಪ್ಚರ್ ಮಾಡಿ ಸಿ ಸಿ ಟಿ ವಿಲ್ಲಿ ಕ್ಯಾಪ್ಚರ್ ಮಾಡಿ ಡಿ ಡಿನ ವಿಶ್ಯೂ ಮಾಡಬೇಕು. ಆದ್ರೆ ಈ ಮರಳು ಕೇಂದ್ರದಲ್ಲಿ ಎಲ್ಲಾ ಸಿ ಸಿ ಟಿ ವಿ ಅನ್ನ ಕಿತ್ತು ಹಾಕಿ ಅದರ ರೀತಿಯಾಗಿ ಏನು ವೆಬ್ರಿಡ್ಜ್ ಇದೆ, ವೆಬ್ರಿಡ್ಜ್ ಅಂತ
ಕೆಟ್ಟು ಹೋಗಿ ಬಹಳ ದಿನಗಳು ಆದ್ರೂ ಸಹ ಇದೀಗ ಏನಂದ್ರೆ ಅವೆಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಮರಳನ್ನ ಬೇಕಾ ಬಿಟ್ಟಿ ಅವರಿಗೆ ಡಿಡಿಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಗಂಭೀರವಾದಂತ ಆರೋಪ ಕೇಳಿ ಬಂದಿರುವುದು. ಅದರ ಜೊತೆಗೆ ಏನಂತ ಸ್ವತಃ ಮಾಧ್ಯಮಗಳು ಹೋದಾಗ ಅಲ್ಲಿ ಸಿಸಿ ಟಿವಿ ಕಿತ್ತು ಹೋಗಿತ್ತು ಮತ್ತು ಸಿಸಿ ಟಿವಿ ಕೆಲಸ ಮಾಡ್ತಾ ಇದ್ದಿಲ್ಲ. ಅದ್ರ ಜೊತೆಗೆ ವೇಬ್ರಿಡ್ಜ್ ಅಂತೀವಿ ಅಂದ್ರೆ ತೂಕದ ಯಂತ್ರ ಇದೆ, ತೂಕದ ಯಂತ್ರ ಕೂಡ ಕೆಲಸ ಮಾಡ್ತಾ ಇದ್ದಿಲ್ಲ. ಆದ್ರೂ ಸಹ ಲಾರಿಗಳು ಮಾತ್ರ ಯಾರಿಗೂ ಗೊತ್ತಾಗದ ರೀತಿ ಹೋಗ್ತಾ ಇದ್ವು. ಇದನ್ನೆಲ್ಲ ನೋಡ್ತಾ ಇದ್ರೆ ಖಂಡಿತ ಕೂಡ ಏನು ಅಧಿಕೃತ ಮರಳು ಪಾಯಿಂಟ್ ನಲ್ಲಿ ಅನಧಿಕೃತವಾಗಿ ಮರಳು ಸಾಗಾಣಿಕೆ ಆಗ್ತದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಕಾರಣಕ್ಕಾಗಿ ಸ್ವತಃ ಏನಲ್ಲಿ ಸಿ ಎಚ್ ಪಾಟೀಲ್ ಎನ್ನುವರಿಗೆ ಗುತ್ತಿಗೆ ನೀಡಲಾಗಿದೆ, ಆ ಉಪಗುತ್ತಿಗೆಯನ್ನ ಕೆಲವೊಂದು ಸಕ್ರಪ್ಪ ಎನ್ನುವರು ಪಡೆದರೆ, ಈ ಬಗ್ಗೆ ಸಕ್ರಪ್ಪ ಅವರು ಕೇಳಿದ್ರೆ ಇಲ್ಲ ಈ ರೀತಿ ಅನಧಿಕೃತ ಆಗಿಲ್ಲ, ಅಕ್ರಮ ಆಗಿಲ್ಲ, ನಾವೆಲ್ಲ ಸರಿಯಾಗಿದೆ ಅಂತ ಹೇಳ್ತಾರೆ. ಆದ್ರೆ ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಸಿಸಿ ಟಿವಿ ನೋಡ್ತಾ ಇರ್ಬೋದು. ಸಿಸಿ ಟಿವಿ ಕೂಡ ಅದು ವೆಬ್ರಿಜ್ ಕಡೆ ವಾಲ್ ಇರ್ಬೇಕು, ಆ ವೆಬ್ರಿಜ್ ಆ ಸಿಸಿ ಟಿವಿಯನ್ನ ಕೂಡ ಸಂಪೂರ್ಣವಾಗಿ ಅದನ್ನ ಕಿತ್ತು ಹಾಕಿದ್ದಾರೆ. ಅದ್ರ ಜೊತೆಗೆ ಮರಳು ಕೇಂದ್ರ ಪಾಯಿಂಟ್ ಅನ್ನು ಕೂಡ ಬಂದ್ ಮಾಡಿರೋದು ಮತ್ತು ವೆಬ್ರಿಜ್ ಯಂತ್ರವನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತ ಮಾಡಿ ಈ ರೀತಿ ಲಕ್ಷಾಂತರ ಹಣವನ್ನ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುವಂತ ಕೆಲಸ ಆಗ್ತದೆ. ಮತ್ತು ಗಣಿ ಮತ್ತು ಭೂಮಿ ಇಲಾಖೆ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಅವರು ಸುಮ್ಮನೆ ಇರುವುದು ಕೂಡ ಬಹಳಷ್ಟು ಅನುಮಾನಕ್ಕೆ ಕಾರಣವಾಗಿರುತ್ತದೆ. ಸಂತೋಷ್, ಧನ್ಯವಾದಗಳು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.